कल रात में तूफानी पथराव हुआ, जलगार गली, घी गली, दरबार गली और बलराम शहर के मरकजी इलाकों में एक तरह का खौफ का माहौल रहा। फिरका परस्तों ने तूफानी पथराव करते हुए गाड़ियों को भी आग लगा दी, गाड़ियों को नजरअंदाज किया। यहाँ पर मुतासिर यहाँ पर जमा है और उनका मुतालबा है कि इन्हें किसी तरह से सुरक्षा प्रोटेक्शन मिली जाए और ये हर आठ दिन हर चार दिन इस तरह का माहौल बनाने की कोशिश फिरका परस्तों की जानिब से की जाती है, लिहाजा इस पर कानूनी कार्रवाई करते हुए इस मामले को बंद कर दिया जाए। लोग परेशान हैं, वो चाहते हैं अमन सुकून के साथ हम जिंदगी गुजारे, ना कि हर रोज़ जो है फसाद का माहौल बनाकर इसमें जो सियासी रोटियां सेकी जा रही है इसे कहीं ना कहीं रोकना होगा। इत्तेहाद न्यूज़ देखने के लिए शुक्रिया। अल्लाह और उसके बावजूद हम सब दर्दगर्मी का सामना करने के लिए काफी नहीं थे। पुलिस लोग भी उनके साथ इसके लिए कार्रवाई सख्त करनी चाहिए। गाड़ी घरे घर में घुस कर भी मारे हैं और हमें पड़े हैं, गाड़ी चलाए हुए हैं और ನಮಾಜ್ ಹೋಗಿ ಮನೆಯಲ್ಲಿ ಬಂದಿದ್ದಾರೆ, ಊಟಕ್ಕಿದ್ದಾರೆ. ನಾ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಕ್ಕಿದ್ದಾಗೆ ಬಾಟ್ಲು ಕಲ್ಲು ಬಾಂಬ್ಗಳು ಸುರಾಟ ಇದ್ದಕ್ಕಿದ್ದಾಗೆ ಎಲ್ಲ ಇದೆ ಆಗಿರೋದು ಎಲ್ಲ ಪ್ಲಾನಿಂಗ್ ಇಂದ ಸರ್. ಅವ್ರ ಹತ್ರ ಇಷ್ಟು ಬಾಟ್ಲುಗಳು ಅದೆಲ್ಲ ಎಲ್ಲಿಂದ ಬಂತು ಸರ್ ಇದ್ದಕ್ಕಿದ್ದಾಗೆ? ಅವ್ರಿಗೆ ಒಂದು ಸತಿ ಅಲ್ಲ ಸರ್, ಇದು ಆಗಾಗ ಆಗುತ್ತೆ. ನಮ್ಗೆ ಸಾಕಾಗಿದೆ, ನಮ್ಮ ಮಕ್ಕಳನ್ನ ಎಲ್ಲ ಬಾಂಬ್ ಹೊಡಿತಾರೆ. ಮತ್ತೆ ರಾತ್ರಿ ಅಷ್ಟಾದ್ಮೇಲೆ 10:30 ಮೇಲೆ 10:30 ಜೆ ಸಿ ಬಿ ತಗೊಂಡು ಬಂದು ಎಲ್ಲ ಕಲ್ಲು ತೆಗೆದು ಬಿಟ್ಟಿದ್ದಾರೆ. ಇಡೀ ದಿನ ಪೊಲೀಸರು ಇರ್ತಾರೆ, ಕುತ್ಕೊಂಡಿರ್ತಾರೆ ಚೇರ್ ಮೇಲೆ. ಇಡೀ ದಿನ ಪೊಲೀಸರು ಕುತ್ಕೊ ಚೇರ್ ಮೇಲೆ ಕುತ್ಕೊಂಡೆ. ಆ ಸಮಯದಲ್ಲಿ ಒಂದ್ ಎರಡ್ ಮೂರು ಪೊಲೀಸ್ ಜನ ಇದ್ರು. ಅವ್ರು ಎಲ್ ಮಾಯ ಆದ್ರು ನಮ್ಗೆ ಗೊತ್ತಿಲ್ಲ ಸರ್, ಎಲ್ ಮಾಯ ಆದ್ರು ಎಲ್ಲಿ ಹೋದ್ರು ನಮ್ಗೆ ಗೊತ್ತಿಲ್ಲ. ನಾವ್ ಏನ್ ಮಗಳನ್ನ ಸರ್, ನಮ್ ಗಂಡ್ ಮಕ್ಕಳನ್ನ ನೋಡೋಣ. ಇದ್ದಕ್ಕಿದ್ದಾಗ ಬರ್ತಾರೆ, ಮಲ್ಕೊಂಡಿರೋ ಗಂಡ್ ಮಕ್ಕಳಿಗೆ ಎತ್ಕೊಂಡು ಹೋಗ್ತಾರೆ, ಊಟ ಮಾಡ್ತಾ ಇರೋ ಗಂಡ್ ಮಕ್ಕಳಿಗೆ ಎತ್ಕೊಂಡು ಹೋಗ್ತಾರೆ, ತಗೊಂಡ್ ಬಾಯಿ ಬಂದಂಗ್ ಹೊಡಿಯೋದು ಇರ್ಬೇಕಂತ ಹೊಡಿದ್ರು. ಯಾಕ ಸರ್ ಇದು, ಇದ್ಯಾಕ ಅನ್ಯಾಯ ಅಂತ ಕೇಳೋದು. ನಿಮ್ ವಾದ ಇದೆ, ನಿಮ್ ಜಗಳ ಇದೆ, ನೀವ್ ಏನಾದ್ರೂ ಮಾಡ್ಕೊಳ್ಳಿ. ನಮ್ಗೆ ಯಾಕ ಸರ್, ನಾವು ಏನ್ ಮನೆಯಿಂದ ಹೊರಟು ಬರ್ತಾ ಇದ್ದೀರಾ? ನಾವು ಪೀಸ್ಫುಲ್ ಇದ್ದೀವಿ, ನಾವು ಇನ್ನೂ ಪೀಸ್ ಅಲ್ಲಿ ಜಸ್ಟಿಸ್ ಅಲ್ಲಿ ಫ್ರೀ ಮಾಡ್ತೀವಿ ಅಂತ ಇಷ್ಟೊತ್ತು ಸೈಲೆಂಟ್ ಆಗಿದ್ದೀವಿ. ಇಲ್ಲ ಅಂದ್ರೆ ಒಂದ್ ಸತಿ ನಾವು ಹೆಣ್ಮಕ್ಕಳಾಗಿ ಗಂಡ್ ಮಕ್ಕಳಾಗಿ ರೋಡ್ ಮೇಲೆ ಬಂದ್ರೆ ಯಾರು ತಡೆಯಕ್ಕಾಗಲ್ಲ ಸರ್. ಇದು ಇವಾಗ ನಾವು ದರ್ಬಾರ್ ಗಲ್ಲಿ, ಜರ್ಗಾಲ್ ಗಲ್ಲಿ, ಘೀ ಗಲ್ಲಿ ಎಲ್ಲ ನಮ್ಮ ಮುಸ್ಲಿಮ್ ಬ್ರದರ್ಸ್ ನ ಎಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ. ದೇ ಹ್ಯಾವ್ ಟು ರಿಲೀಸ್ ಇಸ್ ದಿಸ್ ಟೈಮ್, ಅದರ್ವೈಸ್ ವಿಲ್ ಸಿಟ್ ಹಿಯರ್ ಓನ್ಲಿ ಟಿಲ್ ದೇ ಕಮ್ ಔಟ್. ವಿ ವಾಂಟ್ ಲೀವ್ ದಿಸ್. So this is happening every time. We are fed up. One more thing. Sir, there was one truck of stone, sir. From where did they come and where they disappear? This is all and the planning. The whole lane was clean. How it is possible? And from where did the weapons come? From where did the stone come? ಮಾಡಿರೋದು ನಮ್ಮ ಮುನ್ಸಿಪಾಲಿಟಿ ಅವರು, ನಾವೇ ಹೇಳಿ ಕ್ಲೀನ್ ಮಾಡಿಸಿದ್ರು. ಪೊಲೀಸ್ ರಿಕ್ವೆಸ್ಟ್ ಮೇಲೆ ಕ್ಲೀನ್ ಏನ್ ಅವ್ರೇನ್ ಮಾಡಿದ್ರು? औरतें घर में जो है उनके हाल में देखना चाहिए, बच्चों के जो हालत हुई है, बच्चे जो रो के बीमार है उनकी हालत देखना चाहिए आपको, एंड यू हैव टू डू दैट.
ಅವರ ಬಡಿ ಇಮೇಜ್ ಅಲ್ಲಿ ಯು ಹ್ಯಾವ್ ಟು ಟೇಕ್ ದಟ್ ಸರ್ ನಮ್ಮ ಮಕ್ಕಳು ಕಲ್ಲಿಂದ ನಾವು ಪೊಲೀಸರನ್ನ ಬ್ಲೇಮ್ ಮಾಡೋರು ವಾಟ್ ಎವರ್ ದೇ ಆರ್ ಡೂಯಿಂಗ್ ಬೈ ಆರ್ಡರ್ ಸೀನಿಯರ್ಸ್ ಆರ್ಡರ್ ವಿ ಆರ್ ನಾಟ್ ರೆಸಿಸ್ಟ್ ವಿ ಆರ್ ನಾಟ್ ಬಿಲೀವಿಂಗ್ ದಮ್ ನಾವು ಏನ್ ಹೇಳ್ತಾರ ಬಟ್ ವಿ ವಾಂಟ್ ಸೇಫ್ಟಿ ಫಾರ್ ಅವರ್ ಚಿಲ್ಡ್ರನ್ ಚಿಲ್ಡ್ರನ್ ಅವರ್ ಹಸ್ಬೆಂಡ್ಸ್ ಅವರ್ ಫ್ಯಾಮಿಲಿ ವಿ ನೀಡ್ ಸೇಫ್ಟಿ ವಿ ಆಲ್ಸೋ ಸ್ಟ್ಯಾಂಡ್ ಅಪ್ ಅಗೇನ್ ದ ಚೈನ್ ಸರ್ ಹಮಾರೆ ಬಚ್ಚೆ ಜೋ ಜವಾನ್ ಬಚ್ಚೆ ಹೈ ನಾ ಜೋ ಜವಾನ್ ಬಚ್ಚೆ ಹೈ ಜೋ ಜವಾನ್ ಬಚ್ಚೆ ಹೈ ಉನ್ಕೋ ತೋ ಲೇ ದೇ ಜವಾನ್ ಬಚ್ಚೋ ಕೋ ಅಗರ್ ಆಪ್ ಜೇಲ್ ಮೇ ಡಾಲೆಂಗೇ ತೋ ಹಮ ಮಾ ಬಾಪ್ ಕ್ಯಾ ಕರ್ನೆ ಕಾ ಯೇ ಪಹಲಾ ಆಪ್ ಕೋ ಹಮಾರೆ ಬಚ್ಚೋ ಕೋ ಕ್ಯಾಮರಾ ಮೇ ದೇಖೋ ಜೋ ಲೇ ನಾ ಉನ್ಕೋ ತೋ ಇಂಕಾ ಸರ್ ಜೋ ಕರ್ತೆ ಹೈ ಉನ್ಕೋ ನಾ ಡಾಲ್ ತೋ ಸರ್ ಈಗ ಆಪ್ ನಿಮ್ಮ ನಾಲ್ಕೈದು ಗಲ್ಲಿ ಅಲ್ಲಿ ಸಮಸ್ಯೆ ಇದೆ ಅದು ಯಾರ್ಯಾರು ಮಾಡಿದ್ದಾರೆ ಅನ್ನೋದು ಅವ್ರ ಸಸ್ಪಿಷನ್ ಮೇಲೆ ಪಿಕ್ ಮಾಡಿರ್ಬೋದು ಅವ್ರು ಮಾಡಿದವರು ಎಕ್ಸಾಕ್ಟ್ಲಿ ಗೊತ್ತಾಗ್ಲಿಕ್ಕಿಲ್ಲ ಯಾಕಂದ್ರೆ ಭಾಳ ಪ್ಲಾನ್ ಮಾಡಿ ಮಾಡ್ತಾರೆ ನಾನು ಬಂದಾಗ ಇನ್ನೂ ಅಬ್ಸರ್ವ್ ಮಾಡ್ತೀನಿ ಮೂರ್ನಾಲ್ಕಲ್ಲಿ ಏನೇನು ಸಮಸ್ಯೆ ಇರುತ್ತೆ ಆಯ್ತು ರೀ ಏನು ನೀವು ಹೇಳ್ತಾ ಇದ್ರಿ ಅದೆಲ್ಲ ಬಂದು ನೋಡ್ತೀವಿ ಅಲ್ಲಿ ನೋಡಿ ಪೊಲೀಸ್ ಸಮಾಲೋಚನೆ ಮಾಡಿ ಪೊಲೀಸ್ ಹೋಗ್ತೀವಿ फर्स्ट नवंबर से आज तक तीन बार अटैक हुआ जो गलती क्या है जो बच्चों को हमारे मार लगे नहीं सामने से हमारे घर से स्टार्ट करते हैं हर बार नहीं हमारे घर से हमारे बच्चा के ऊपर टारगेट करते हैं और पुलिस जब जब पहली बार हमारे और 600 पे एक बच्चा मार दिया है और बच्चे की उम्र देख रहे क्या नहीं और बच्चे की उम्र हाइट कब की है हाइट देखिए पूरा पहले की जाए देख और डब्बे में रहता बच्चा आटा में रहता है मैट्रिक में रहता है 17 बरस के बच्चे को मेरे देखो घर में और लाइट आ गई इसे और बच्चा कौन बच्चा और जब दंगा होता है हमेशा करंट जाता है पॉइंट टू पॉइंट करंट जाता है बच्चा मेरा फ्रेंड्स बच्चे को देखो गए पिछली बार अब इस बार भी जो हमारे घर को पहले मारे फर्स्ट स्टार्ट पर हमारा थे और बच्चे हमारे घर में थे बहुत लड़के हमारे घर के साथ है तो हमारे घर के पूरी टीम पुलिस का टारगेट है नहीं तो एक बार लेंगे ऑक्शन लेना पड़ता पुलिस को अगर उतना है ನಾನು ಹೇಳೋದು ಕೊಡ್ತೀನಿ ಬಂದ್ರ ಅಲ್ಲಿ ಬಂದು ನೋಡೋಣ ನೋಡಿ ಯಾರು ತಪ್ಪು ಮಾಡಿದಾರೋ ಒಮ್ಮೆ ನೆಕ್ಸ್ಟ್ ನಮ್ಮ ಹುಡುಗೋಲಿ ವಿನಾಕಾರಣ ಯಾರಾದ್ರೂ ಪೊಲೀಸ್ ಅವ್ರಿಗೂ ಕೂಡ ಪರಿಶೀಲನೆ ಮಾಡಿ ಅವ್ರ ಮೇಲೆ ಆಕ್ಷನ್ ಮಾಡ್ತೀನಿ ಅದನ್ನೇ ನೀವು ರಿಪೀಟ್ ಮಾಡ್ತಾ ಇದ್ದೀರಿ ಅವ್ರ ತನಕ ಹೇಳಿದಾರೆ ನಾನು ಕೂಡ ಹೇಳಿದೀನಿ ಮತ್ತ ಏನ್ ಲಪಡಕ್ಕೆಲ್ಲ ಆ ಟೈಮ್ನಾಗ ಕರೆ ಹೋಗ್ತೇನೆ ಫ್ರೆಂಡ್ ಕಟ್ ಮಾಡ್ತೀನಿ ಅದು ಎಲ್ಲರಿಗಿಂತ ಬರೀ ಲಪಡ ಮಾಡೋರು ಅಲ್ಲೇ ಯಾಕಾದಾರೆ ಅಂತ ನನ್ನ ಸಮಸ್ಯೆ ಹೇಳೋದು ನೀವು ಅರ್ಥನೇ ಮಾಡ್ಕೋತಾ ಇಲ್ಲ ನಾಲ್ಕನೇದಲ್ಲಿ ಇಲ್ಲಿ ಆಗೋದು ಪ್ರಾಬ್ಲಮ್ ಉಳಿದ ಕಡೆ ಬೆಳಗಾವದಾಗ ಎಲ್ಲೂ ಆಗಲ್ಲ ಯಾಕೆ ಅವರು ಇವರು ಅಂತ ಹೇಳಲ್ಲ ನಾನು ಯಾರು ತಪ್ಪಣವರೆಲ್ಲ ಅಲ್ಲೇ ಕೆಲವೊಬ್ರು ಪುನರಾವರ್ತನೆ ಆಗದೆ ರೀತಿ ರಿಪೀಟ್ ಆಗದೆ दरवाजे बंद सब बंद दुकानें बंद तो गरीब कैसा रात को खाएगा गरीब कैसा रात को खाने वाला बोलो तुम्हें ना गवर्नमेंट वाले को गवर्नमेंट पगार दी थी गरीब को कौन देने वाला है गरीब को किसका भी सहारा नहीं है नहीं मैडम गवर्नमेंट वालों को भी काम करने के बाद ही देते हॉलीडे अगर ये काम नहीं मिलता तो मैं भी वही करना चाहता हूँ अगर बार बार कचरे बिकाने का है हर बार ऐसा करने के बाद एक बार मैदान जंग में शामिल होना हमारे है हमारे है दंगे का कारण है पुलिस ही है पुलिस होते हुए ये सब दंगा नहीं पुलिस बच्चों को पुलिस कांड हुए पुलिस कांड हुए पुलिस
what we'll do, we'll put adequate security there. Yes, number we one. Need that, sir. Number two, number whoever is responsible, he will not be acquitted. Yes, yes. Okay, action will be taken against him. Hey, don't feed into them, yaar. Why you are feeding? Why you are feeding? That is the source of the problem. That's what I am telling you. You feed something to their mind. Why you are feeding? Don't feed. Don't feed. I am the I am eating. No one has told me anything. और पीछे पूरे जमात के सही है, जमात का साइन है, पीछे चल रहे चार जमात की तरफ से नंबर के साथ है, उसमें नाम के साथ है, आपको कमिश्नर के पास, कमिश्नर के पास भी है, सब ऑफिस के बंदे कलेज पढ़ते हो, थैंक यू सर, ओके थैंक यू सर, ನೀವು ಕೂಡ ಆದರೆ ರೋಜ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಬಿಟ್ಟು ಯಾರೋ ಒಂದು ರೂಮರ್ ಹೇಳ್ಕೊಂಡು ಆ ವಾತಾವರಣಕ್ಕೆ ನೀವು ಸೈನ್ ಮಿಲ್ದಾಗ ನೀವು ಗಡಬಡಿ ಗಡಬಡಿ परेशान कर रहे देखो बिरूज वाले हो परेशान कर रहे इत्तेहाद न्यूज बलराम फसाद पर वक्तन फवक्तन अपनी रिपोर्ट पेश करती रहती है कमिश्नर डिप्टी कमिश्नर इटकी साहब यहाँ पर आए और उन्होंने जमात के तमाम जिम्मेदारान को ये भरोसा दिलाया कि जो भी शरपसंद अनासिर हैं उन्हें गिरफ्तार किया जाएगा और वहाँ जो भी बार बार जो फसाद का माहौल बनाने की कोशिश फिरका परस्तों की जानिब से की जा रही है इस पर सख्त से कार्रवाई की जाएगी पुलिस को भी हिदायत दी जा रही है कमिश्नर पुलिस को भी हिदायत दी जा रही है आने वाले हालात में बेलगाम शहर के हालात बदलते हैं हालात काबू में आते हैं या नहीं ये देखना है इत्तेहाद न्यूज़ देखने के लिए शुक्रिया अल्लाह हाफिज़